ನಮಸ್ಕಾರ, ನಾನು ನಿಮ್ಮ ಸುಧಾ ಬೆಳವಾಡಿ. ಎಲ್ಲರೂ ಹೆಗ್ಗದ್ದೆ ಸ್ಟುಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಆಫ್ ಆಲ್, ಇವಾಗ ಮದುವೆ ಆದಮೇಲೆ ಏನಾಯಿತು ಅಂದ್ರಲ್ಲ, ನನಗೆ ಗಾಬರಿ ಆಗೋಯ್ತು. ಇವಾಗ ಯಾವ್ದು ಹೇಳೋದು, ನನ್ನ ಲವ್ ಸ್ಟೋರಿ ಹೆಂಗಿದೆ, ನಮ್ಮಪ್ಪದ ಸ್ಟೋರಿ ಹೆಂಗಿದೆ ಅಂದರೆ, ನಮ್ಮಪ್ಪದ ಕೆ ಜಿ ಎಫ್ ಚಾಪ್ಟರ್ ಒಂದು ರಿಲೇಟಿವ್ಸ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋ ರೀತಿನೇ ಬೇರೆ. ಯಾವ ಐ ಬಿ ಎಮ್ ಮಾಡಲ್ಲ, ಯಾವ ಮೈಕ್ರೋಸಾಫ್ಟ್ ಮಾಡಲ್ಲ, ಕ್ಲೀನಾಗಿ ಚೆಕ್ ಮಾಡ್ತಾರೆ ಬ್ಯಾಕ್ಗ್ರೌಂಡ್. ಯಾಕಂದ್ರೆ ಇವಾಗ ನಮ್ಮಪ್ಪ ಇದ್ದಿದ್ರೆ ನಮ್ಗೆ ಹೆಂಗೆಲ್ಲ ಏನೇನೋ ಮಾಡ್ಬೋದಾಗಿತ್ತಲ್ಲ ಅನಿಸ್ತಾ ಇದೆ. ಒಳ್ಳೆ ಒಳ್ಳೆ ಸ್ಕೆಚ್ಗಳು, ನಮ್ಮಪ್ಪಗೆ ಒಳ್ಳೆ ರೋಲ್ಗಳು ಕೊಟ್ಬಿಟ್ಟು ನಮ್ಮಪ್ಪಂದು ಕೆರಿಯರ್ನ ವಾಪಸ್ ರಿವೈವ್ ಮಾಡ್ತಾ ಇದ್ದೆ ಇವಾಗ. ನಾಗಮ್ಮ ನಾಗಮ್ಮ, ನೀನು ನಿನ್ನ ಮಗ ಯಾವ ಥರ ಅಂತ ನನಗೆ ಗೊತ್ತಮ್ಮ. ಊದುಬತ್ತಿ ಹಚ್ಕೊಂಬ ಅಂದರೆ ನೀವು ಊರಿಗೆ ಬೆಂಕಿ ಹಚ್ಕೊಂಬರ್ತೀರ ಆ ಥರ ನೀವು ಅಂತ ನನಗೆ ಗೊತ್ತಿಲ್ವಾ ಅಮ್ಮ ಅಂತ ಈ ಥರ. ಸಂಗೀತ ಕ್ಲಾಸ್ಗೆ ಹೋಗೋದು, ಅಲ್ಲಿರೋ ಸಂಗೀತ ಟೀಚರ್ನ ಆಡ್ಕೊಳ್ಳೋದು, ಅವ್ರು ಹೆಂಗೆ ಆಡ್ತಾರೆ ಅಂತ. ರಾಘವೇಣು ಗೋಪಾ ಬಾಲ ರಾಜಿತ ಸದ್ಗುಣ ಜಯಶೀಲ ಇಲ್ಲ ಕೊಮುಕು ಭೋವೋ ಈ ಥರ ಅವ್ರಿಗೆ ಆಡ ಅವ್ರಿಗೆ ಆಡ್ಕೊಳ್ಳೋದು ನಾನು. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ. ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ. ಪವನ್ ವೇಣುಗೋಪಾಲ್ ಅವರ ಜೊತೆಗೆ ನಮ್ಮ ಮಾತುಕತೆ ಮುಂದುವರಿತಾ ಇದೆ. ಸೊ ಸ್ಪೆಷಲಿ ಈಗಾಗಲೇ ಅವರ ಮದುವೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಸುಮಾರು ಎಪಿಸೋಡ್ಗಳಲ್ಲಿ ಒಂಥರ ಫನ್ನಿ ಫನ್ನಿಯಾಗಿ ಅದನ್ನು ಹೇಳುವ ಪ್ರಯತ್ನವನ್ನು ಮಾಡಿದ್ವಿ. ಪವನ್ ಅವರು ತುಂಬ ನೀಟಾಗಿ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಅಂತ ನನಗನ್ಸುತ್ತೆ. ಈಗ ನೆಕ್ಸ್ಟ್, ಮದುವೆ ಆದಮೇಲೆ ಏನಾಯಿತು, ಆಮೇಲೆ ಅವರ ತಂದೆಯವರ ಬಗ್ಗೆ, ಅವರು ಕೂಡ ಕಲಾವಿದರು, ಸುಮಾರು 100ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅವರು ಬಣ್ಣ ಹಚ್ಚಿದವರು. ಸೊ ಅವ್ರ ಬಗ್ಗೆನೂ ಮಾತಾಡಿಸ್ಬೇಕು ಅಂತ ನನಗನ್ಸುತ್ತೆ. ಪವನ್ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನನಗೆ ಈಗ ಮದುವೆ ಆಗಿರೋದು, ಅಲ್ಲಿ ಕೂಡ ಪ್ರಾಬ್ಲಮ್ಸ್ ಆಗಿರೋದು, ಅದೊಂಥರ ನಗಾಡಿ ನಗಾಡಿ ನನಗೆ ಸುಸ್ತಾಗ್ಬಿಡ್ತು. ಸೊ ಆಫ್ಟರ್ ದಟ್ ಏನಾಯಿತು, ನಿಮ್ಮ ತಂದೆಯವರ ಸಹಕಾರ ಜಾಸ್ತಿ ಸಿಕ್ತು ಅನ್ನೋದು ನಮಗೆ ಹಳೆಯ ಎಪಿಸೋಡ್ಗಳಲ್ಲಿ ಗೊತ್ತಾಯಿತು. ಸೊ ಯಾವ ರೀತಿ ಸಪೋರ್ಟಿವ್ ಆಗಿದ್ದರು, ನಿಮ್ಮ ತಂದೆಯವ್ರ ಕತೆ ಏನು ಅಂತ? ಅವರು ಅಂದರೆ, ಫಸ್ಟ್ ಆಫ್ ಆಲ್, ಇವಾಗ ಮದುವೆ ಆದಮೇಲೆ ಏನಾಯಿತು ಅಂದ್ರಲ್ಲ, ನನಗೆ ಗಾಬರಿ ಆಗೋಯ್ತು. ಯಾವ್ದು ಹೇಳೋದು, ಅದೇನಾಯ್ತು ಆದ್ಮೇಲೆ ಏನಾಯ್ತು ಅಂತ ಕೇಳಿದ್ರೆ ಕಷ್ಟ ಆಗಿರೋ ಕಷ್ಟ ಆಗ್ಬಿಡುತ್ತೆ. ಸದ್ಯಕ್ಕೆ ಅಲ್ಲಿ ನಿಲ್ಸಿದ್ರಿ ನೀವು. ಆಕ್ಚುಲಿ ಮದುವೆ ಆದ್ಮೇಲೆ ನಾವೆಲ್ಲ ವಾಪಸ್ ಮನೆಗೆ ಬಂದಾಗ, ಎಲ್ಲ ಮದುವೆ ಆದ್ಮೇಲೆ ಎಲ್ಲ ಸೆಟ್ಲ್ ಆಗೋ ಟೈಮಲ್ಲಿ ಪಾಪ ನಮ್ಮ ಅಕ್ಕ ಬಂದ್ಬಿಟ್ಟು ಹೇಳಿದ್ರು, ಪವನ್ ಚೆನ್ನಾಗಿ ನೋಡ್ಕೊ ಹುಡುಗಿ. ನಾನು ಅವರು ಆ ಥರ ತಮಾಷೆಗಳು ಮಾಡಿಕೊಂಡು ಚೆನ್ನಾಗಿತ್ತು, ಎಲ್ಲ ಪ್ರಾಬ್ಲಮ್ಸ್ ಏನಿರಲಿಲ್ಲ, ಎಲ್ಲ ಚೆನ್ನಾಗಾಯಿತು. ನೆಕ್ಸ್ಟ್ ಡೇಯಿಂದ ಮಾಮೂಲಿ ಎಲ್ಲರೂ ಒಂಥರ ಇನ್ನು ಮುಂದೆ ಆದರೂ ಹೊಸ ಚಾಪ್ಟರ್ ಆಫ್ ಲೈಫ್ ಹೋಗೋ ಥರನೇ ಇತ್ತು. ಬಟ್ ನಮ್ಮಪ್ಪ ಒಂಥರ ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರು, ಆಟ್ ದ ಸೇಮ್ ಟೈಮ್ ತುಂಬ ಈ ಸೆನ್ಸಿಟಿವ್ ಪರ್ಸನ್ನು, ತುಂಬ ಈ ಡಿಪ್ರೆಷನ್ಗೊಳಗಾದವು ಅಂತ ನನಗನ್ಸುತ್ತೆ. ನಾನು ನಮ್ಮಪ್ಪನ ನೋಡಿ ತುಂಬ ವಿಷಯಗಳಲ್ಲಿ ನಾನು ಓ ಹಿಂಗಿರಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಕೆಲವು ವಿಷಯಗಳು ನಾನು ನಮ್ಮ ತಂದೆ ನೋಡಿ ಓಕೆ ಇದೆಲ್ಲ ಓಕೆ, ಬಟ್ ಕೆಲವು ವಿಷಯಗಳಲ್ಲಿ ನನಗನ್ಸಿದೆ ಇದು ಯಾಕೋ ಈ ಥರ ವರ್ಕೌಟ್ ಆಗಲ್ಲ ಅಂತ. ಬಟ್ ನಮ್ಮಪ್ಪಂದೇನು ಪ್ರಾಬ್ಲಮ್ ಆಯ್ತಂದರೆ, ಮೇಯ್ನು ಅವ್ರಿಗೆ 19 ಇಯರ್ಸ್ ಇರೋವಾಗಲೇ ಅವ್ರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗೋಯ್ತು. ಓ 19 ಇಯರ್ಸ್ಗೆನೆ ಅದು ಓಪನ್ ಹಾರ್ಟ್ ಸರ್ಜರಿ ಆಗೋಯ್ತು. ಸೊ ಕಾನ್ಸ್ಟೆಂಟ್ ಮೆಡಿಕೇಷನ್ ತೊಗೊಳ್ತಾನೆ ಇರಬೇಕು ನೀವು. ನಮ್ಮಪ್ಪ ಮಾತ್ರ ತೊಗೊಳೋವಾಗ ಇಷ್ಟು ತೊಗೊಳೋರು ಅಂದ್ರೆ ಅದು ಮಿಕ್ಸ್ಚರ್ ಚೌ ಚೌ ಥರ ಅಷ್ಟು ಮಾತ್ರ ತೊಗೋಬೇಕು. ಓಕೆ, ಸೊ 19 ಇಯರ್ಸ್ ಇರೋವಾಗ್ಲೇ ಅವ್ರಿಗೆ ಓಪನ್ ಹಾರ್ಟ್ ಸರ್ಜರಿ. ಆ ಓಪನ್ ಹಾರ್ಟ್ ಸರ್ಜರಿನಲ್ಲಿ ಆ ಸರ್ಜರಿ ಮಾಡಿಸೋದಕ್ಕೆ 3-4 ಜನ ಏನೋ ಹೋಗಿದ್ರು ಆ ಥರ ಏನೋ ಟೈಮಲ್ಲಿ ಜಯದೇವ ಹಾಸ್ಪಿಟ್ಲಲ್ಲಿ. ಅವ್ರಿಗೆ 2-3 ಜನ ಹೋಗ್ಬಿಟ್ಟಿದ್ರು ಅಂತ ನಮ್ಮಪ್ಪ, ಒಬ್ಬರು ಉಳ್ಕೊಂಡಿದ್ದು ಆ ಟೈಮಲ್ಲಿ. ಮದುವೆ ಆಗಿರಲಿಲ್ಲ ಅವಾಗ. ಸೊ 19 ಇಯರ್ಸಲ್ಲಿ ಒಂದು ಸರ್ಜರಿ ಆಯಿತು, ಮತ್ತೆ ಒಂದು ಅವ್ರಿಗೆ 29-30 ಇರೋವಾಗ ಇನ್ನೊಂದು ಓಪನ್ ಹಾರ್ಟ್ ಸರ್ಜರಿ ಆಗೋಯ್ತು. ಸೊ ಅವ್ರಿಗೆ ನನಗನ್ಸುತ್ತೆ ಅವ್ರಿಗೆ ಈ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಈ ಲಾಸ್ಟ್ ಇಂಟ್ರೆಸ್ಟ್ ಅನಿಸುತ್ತೆ ಎಷ್ಟು ಅಂತ. ಇದು ಓಪನ್ ಹಾರ್ಟ್ ಸರ್ಜರಿ ಅಂದರೆ ಇಟ್ಸ್ ನಾಟ್ ಅ ಸ್ಮಾಲ್ ಸರ್ಜರಿ, ಇಟ್ಸ್ ಅ ಸಿವಿಯರ್ ಸೀರಿಯಸ್ ಸರ್ಜರಿ, ಹೈ ಪ್ರೊಫೈಲ್ ಸರ್ಜರಿ ಥರ ಅದು. ಸೊ ಲೈಫೆಲ್ಲ ಬರೀ ಮಾತ್ರೆ ತಿನ್ನೋದು ಅದೇ ಆಗೋಯ್ತು. ಹಂಗೆ ಹಂಗೆ ಡಯಾಬಿಟೀಸ್ ಬಂತು, ಡಯಾಬಿಟೀಸಲ್ಲೂ ಅಷ್ಟೇ ಅದು ತಿನ್ಬೇಡ ಇದು ತಿನ್ಬೇಡ. ಅವ್ರು ಹಿ ವಾಂಟೆಡ್ ಟು ಲಿವ್ ಇಸ್ ಲೈಫ್ ಫುಲ್ಲಿ, ಆ ಥರ ಇಷ್ಟಪಟ್ಟವ್ರಿಗೆ ಈ ಹೆಲ್ತ್ ಇಶ್ಯೂಸ್ ಬಂದಮೇಲೆ ಐ ಥಿಂಕ್ ಹಿ ಡಿಂಟ್ ಹ್ಯಾವ್ ಮಚ್ ಇಂಟ್ರೆಸ್ಟ್. ಈ ಸೈಡಲ್ಲಿ ನಾನು ಸೀರಿಯಲ್ಗಳು ಫಿಲ್ಮ್ಗಳು ಇದರಲ್ಲಿ ಇಂಟ್ರೆಸ್ಟ್ ಇದೆ ಬಿಟ್ಟರೆ, ಈ ವಾಸ್ ನಾಟ್ ಅ ಗೈ ವಾಸ್ ಲೈಕ್ ಓಕೆ ನಾನು ದುಡ್ಡು ಮಾಡಬೇಕು, ನಾನು ತುಂಬ ಇದು ಮಾಡಬೇಕು, ಅವ್ರಿಗಿಂತ ನಾನು ಜಾಸ್ತಿ ಇರಬೇಕು ಆ ಥರ. ದುಡ್ಡಿಗೆಲ್ಲ ಅವು ವ್ಯಾಮೋಹ ಪಟ್ಟವರಲ್ಲ, ಯಾರಿಗೂ ಆಸೆ ಪಡ್ತಾರಲ್ಲ, ಬೇರೆಯವ್ರದಕ್ಕೆಲ್ಲ ಆಸೆ ಪಡ್ತಾಯಿರಲ್ಲ. ನಮ್ದೇನಿದೆ ಅದಕ್ಕೆ ಮಾತ್ರ ಅವರು ತಂದೇನಿದೆ ಅದಕ್ಕೆ ಮಾತ್ರ ಅವ್ರು ನೋಡಿಕೊಂಡು ಚೆನ್ನಾಗಿರೋರು. ಬಟ್ ಏನಂದ್ರೆ ನಮ್ಮಪ್ಪಂದೊಂದು ನನ್ನ ಲವ್ ಸ್ಟೋರಿ ಹೆಂಗಿದೆ, ನಮ್ಮಪ್ಪನ ಸ್ಟೋರಿ ಹೆಂಗಿದೆ ಅಂದರೆ,
ನಮ್ಮ ಅಪ್ಪದು ಕೆ ಜಿ ಎಫ್ ಚಾಪ್ಟರ್ ಒನ್ ಇದೆ, ಒಂದು ಚಾಪ್ಟರ್ ಟೂ ಅಂತ ಲೆಕ್ಕ ತಗೊಂಡು ಅವ್ರದ್ದು ಒಂದು ಆ ಥರ. ಅವ್ರೇನು ಮಾಡಿದ್ದಾರೆ, ಈ ಓಪನ್ ಹಾರ್ಟ್ ಸರ್ಜರಿ ಎಲ್ಲ ಆಗಿ ಅವ್ರಿಗೆ ಇದನ್ನು ಮದುವೆ ಮಾಡಬೇಕು ಅನ್ನೋ ಥರ ಟೈಮ್ ಬಂತು. 28 ವರ್ಷಕ್ಕೋ 29 ವರ್ಷಕ್ಕೋ ಮದುವೆ ಆಗಿದ್ದು. ಮದುವೆ ಆಗೋ ಟೈಮಲ್ಲಿ ಏನಾಗಿದೆ, ತುಂಬ ಹೆಣ್ಣುಗಳನ್ನ ನೋಡಿದ್ದಾರೆ, ಸುಮಾರು ಹೆಣ್ಣುಗಳನ್ನ ನೋಡಿದ್ದಾರೆ. ಆ ಹೆಣ್ಣುಗಳಲ್ಲಿ ಯಾರೂ ಸೆಟ್ ಆಗಿಲ್ಲ, ಎಲ್ಲ ಬೇಡ, ಅವ್ರು ಬೇಡ, ಇವ್ರು ಬೇಡ ಅಂತ ಇದ್ರು. ನಮ್ಮ ಅಪ್ಪಗೆ ಯಾರೂ ಸೆಟ್ ಆಗಲಿಲ್ಲ. ಕೊನೆಗೆ ನಮ್ಮ ಅಮ್ಮನ ನೋಡಿದ್ದಾರೆ, ನಮ್ಮ ಅಮ್ಮನ ನೋಡಿ ಮದುವೆಗೆ ಅಂತ ಒಪ್ಕೊಂಡಿದ್ದಾರೆ. ಎಂಗೇಜ್ಮೆಂಟು ಆಗೋಗಿದೆ. ಎಂಗೇಜ್ಮೆಂಟ್ ಆದಮೇಲೆ ನಮ್ಮಪ್ಪ ಈ ವಿಷಯನ ಫಸ್ಟೇ ಹೇಳಿರಲಿಲ್ಲ ಅವ್ರಿಗೆ, ಯಾಕೆ ನಮ್ಮ ಅಮ್ಮನ ಕಡೆಯವ್ರಿಗೆ, ನನಗೆ ಓಪನ್ ಹಾರ್ಟ್ ಸರ್ಜರಿ ಇದೆ, ನಾನು ಹಾರ್ಟ್ ಪೇಷಂಟ್ ಅಂತ ಹೇಳಿಲ್ಲ, ಹಂಗೆ ಇದ್ದಾರೆ, ಏನು ಹೇಳಿದೆ. ಬಟ್ ಇವಾಗ ಎಂಗೇಜ್ಮೆಂಟ್ ಆದಮೇಲೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಒಂದು ಲೆಟರ್ ಬರೋದು ನಮ್ಮಪ್ಪ ಅಮ್ಮನಿಗೆ, ಅಮ್ಮ ಅವ್ರ ಮನೆಗೆ ಅದಕ್ಕೆ ಕಳಿಸೋ ಥರ, ಈ ಥರ ನಿಮ್ಮ ಮದುವೆ ಮಾಡಿಸ್ಬೇಕಂತ ಇದ್ದಾರಲ್ಲ ನಿಮ್ಮ ಮಗಳಿಗೆ ವೇಣು ಅಂತ, ಅವನು ಹಾರ್ಟ್ ಪೇಷಂಟು, ಅವ್ನು ಎಷ್ಟು ದಿನ ಇರ್ತಾನೆ ಗೊತ್ತಿಲ್ಲ, ಅವ್ನು ಇರೋದೇ ಸ್ವಲ್ಪ ದಿನ, ಅವನು ಸಿವಿಯರ್ ರೋಗಿ, ರೋಗ ಇರೋವಂಥ ಒಂದು ಪೇಷಂಟು ಅನ್ನೋ ಥರ ಹೇಳ್ಬಿಟ್ಟಿದ್ದಾರೆ. ಆ ಲೆಟರ್ ಬಂದು ಬಿಟ್ಟಿದೆ ಅವ್ರ ಮನೆಗೆ. ಬಂದಾಗ ಇವರೆಲ್ಲ ಯೋಚನೆ ಮಾಡಿದ್ದಾರೆ, ಏನು ಇದು ಲೆಟರ್ ಹಿಂಗೆ ಕೊಟ್ಟವ್ರ, ಯಾರೋ ಸುಮ್ಮನೆ ಆಟ ಆಡ್ತಾವ್ರೆ ಅಂತ ನೋಡಿದಾಗ, ಇನ್ನೊಂದು ಅವ್ರು ಸ್ವಲ್ಪ ದಿನ ಆದಮೇಲೆ ಇದು ಏನೋ ಸೀರಿಯಸ್ ಇರ್ಬೋದು ಅಂತ ಚೆಕ್, ಕಾಸ್ಟ್ ಚೆಕ್ ಹೆಂಗೋ ಮಾಡಿದ್ದಾರೆ ಬೇರೆಯವ್ರ ಕಡೆಯಿಂದ. ಇವ್ರು ರಿಲೇಟಿವ್ಸ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡೋ ರೀತಿಯೇ ಬೇರೆ, ಯಾವ IBM ಮಾಡಲ್ಲ, ಯಾವ ಮೈಕ್ರೋಸಾಫ್ಟ್ ಮಾಡಲ್ಲ, ಕ್ಲೀನ್ ಚೆಕ್ ಮಾಡ್ತಾರೆ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದಾಗ ನಿಜ ಅಂತ ಗೊತ್ತಾಗಿದೆ. ಆವಾಗ ನಾವು ಅಮ್ಮಂಗೆ ಕೇಳಿದ್ದಾರೆ, ಈ ಥರ ಇದೆ, ಬೇಡ ಬೇಡ ಬಿಡು ಪರವಾಗಿಲ್ಲ ಅನ್ನೋ ಥರ ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ. ಅವ್ರಿಗೂ ಅನಿಸಿದೆ ಈ ಥರ ಇರೋದು ಯಾಕಪ್ಪ ನಾವು ಮದುವೆ ಆಗಬೇಕು, ಇದು ಹೇಳೂ ಇಲ್ಲ ಇವರು, ಇವಾಗ ಹೇಳ್ತಾರೆ ಲೆಟರ್ ಯಾರೋ ಬರೆದಿದ್ದಾರೆ ನಮ್ಗೆ ಅನುಕೂಲಕ್ಕೆ ಮಾಡಿರ್ಬೋದು ಅಂತ ಅನಿಸ್ತಂತೆ ಒಂದು ಪಾಯಿಂಟಲ್ಲಿ. ಬಟ್ ಅದಾದಮೇಲೆ ನಮ್ಮ ಅಪ್ಪ ನಮ್ಮ ಅಮ್ಮ ಅವ್ರ ಅಕ್ಕ ಇಲ್ಲ ಹಂಗೆಲ್ಲ ಅಂದ್ಕೊಳಕ್ಕಾಗಲ್ಲ, ಮದುವೆ ಆದಮೇಲೆ ಹಿಂಗಾಗಿದ್ರೆ ಏನು ಮಾಡ್ತಾಯಿದ್ದೆ ಅಂತ ಹೇಳಿದ್ರಂತೆ ಅವರು. ಹೇಳಿದಾಗ ನಮ್ಮ ಅಮ್ಮ ಅಷ್ಟು ರಿಸ್ಕ್ ಇದ್ರೂ ಶಿ ಸ್ಟಿಲ್ ಅಗ್ರೀ ಟು ಗೆಟ್ ಮ್ಯಾರೀಡ್, ಆ್ಯಕ್ಚುಲಿ ಅಗ್ರೀ ಟು ಗೆಟ್ ಮ್ಯಾರೀಡ್ ಆ್ಯಂಡ್ ಟಚ್ ವುಡ್, ಆ್ಯಕ್ಚುಲಿ ಅವ್ರು 87 ಮದುವೆ ಆಗಿದ್ದು, ಮೈ ಡ್ಯಾಡ್ ಪಾಸ್ಡ್ ಅವೇ 2017, ಸೊ 30 ಇಯರ್ಸ್ ಆಫ್ ಮ್ಯಾರೇಜ್. ಅವ್ರು ಹೇಳಿ ಅಂದ್ಕೊಂಡಿದ್ದು ಒಂದು 3-4 ವರ್ಷದಲ್ಲಿ ಹೋಗ್ಬಿಟ್ರೆ ಏನು ಮಾಡ್ತೀರಾ ಅಂತ ಅಂದ್ಕೊಂಡಿದ್ರು. ಬಟ್ ಹಿ ವಾಸ್ ದೇರ್ ಟಿಲ್ 59 ಇಯರ್ಸ್ ಆಫ್ ಏಜ್ ಆ್ಯಕ್ಚುಲಿ. ಸೊ ಅವ್ರದ್ದೇ ಈ ಥರ ಲವ್ ಸ್ಟೋರಿ ಇದೆ ನೋಡಿ, ನಮ್ಮ ಅಮ್ಮನೇ ಒಪ್ಕೊಂಡು ಆಮೇಲೆ ಮದುವೆ ಆಗಿ, ಮದುವೆ ಆದಮೇಲೆ ನಮ್ಮ ತಂದೆದು ಚೆನ್ನಾಗಿ ನಡೀತಾ ಇತ್ತು, ಸೆಂಟ್ರಲ್ ಪಾರ್ಕ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಕೆಲಸ, CPRL ಒಳ್ಳೆ ಕೆಲಸ, ಸೆಂಟ್ರಲ್ ಗೌರ್ಮೆಂಟ್ ಕೆಲಸ. ಬಟ್ ನಮ್ಮಪ್ಪ ಏನು ಮಾಡ್ತಾಯಿದ್ರು, ಅದೇ ನಾಟಕದ್ದು ಇಂಟ್ರೆಸ್ಟು, ಟೆಲಿವಿಷನ್ ಸೀರಿಯಲ್, ಟಿ ವಿ ಸೀರಿಯಲ್, ಫಿಲ್ಮಲ್ಲಿ ಏನೋ ಮಾಡಬೇಕು ಅಂತ. ನಮ್ಮಪ್ಪ ಆ್ಯಕ್ಚುಲಿ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೂಡ ತೊಗೊಂಡಿದ್ರು, ಅಭಿನಯ ತರಂಗಲ್ಲೋ ಎಲ್ಲೋ, ಅಭಿನಯ ತರಂಗಲ್ಲ ಅನಿಸುತ್ತೆ. ಪ್ರಕಾಶ್ ರಾಜ್ ಅವರು ಪ್ರೀವಿಯಸ್ ಇಯರ್ ಬೆಸ್ಟ್ ಆ್ಯಕ್ಟರು, ದಿಸ್ ಇಯರ್ ವಾಸ್ ನಮ್ಮಪ್ಪ, ನಮ್ಮ ಅಪ್ಪಂಗೆ ಒಂದು ಅವಾರ್ಡ್ ಎಲ್ಲ ಕೊಟ್ಟಿದ್ರು. ಓ ಮೈ ಗಾಡ್. ಸೊ ಅದಲ್ಲಾಯ್ತು. ಆ್ಯಂಡ್ ನಮ್ಮಪ್ಪ ಬಂದ್ಬಿಟ್ಟು ಉದಯ್ ಕುಮಾರ್ ಅವರ ಶಿಷ್ಯ ಆ್ಯಕ್ಚುಲಿ, ಉದಯ್ ಕುಮಾರ್ ಆ್ಯಕ್ಟರ್, ಉದಯ್ ಕುಮಾರ್ ಲೆಜೆಂಡರಿ ಆ್ಯಕ್ಟರ್ ಉದಯ್ ಕುಮಾರ್ ಅವರ ಶಿಷ್ಯ. ಸೊ ಅವ್ರ ಹತ್ರ ಅವ್ರ ಆ್ಯಕ್ಟಿಂಗ್ ಎಲ್ಲ ಹೇಳ್ಸ್ಕೊತ ಇದ್ರಂತೆ. ಆವಾಗ ರಾಜ್ಕುಮಾರ್ ಸರ್ನು ಒಂದ್ಸಲ ಬಂದಿದ್ರಂತೆ ಯಾವಾಗ ಮಾತಾಡ್ಸಕ್ಕೆ, ಈ ಥರ ಎಲ್ಲ ಇತ್ತು. ಸೊ ಹಿ ಹ್ಯಾಡ್ ಅ ಜರ್ನಿ ಆಫ್ ಇಸ್ ಓನ್. ಬಟ್ ಆ ಕೆಲಸ ಮಾಡ್ತಾ ಮಾಡ್ತಾ ಅದೇ ಹೇಳ್ದಲ್ಲ ನಿಮ್ಗೆ, ಅವತ್ತು ನಾಟಕ ಮಾಡೋಕೆ ಹೋಗ್ಬಿಟ್ರು, ಕೆರಡು ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ, ಡೆಲ್ಲಿಲಿ ಲೈವ್ ಬರ್ತಾ ಇದೆ, ಇಲ್ಲಿ HR ನೋಡ್ತಾವ್ರೆ, ಆಮೇಲೆ ತೆಗ್ಸ್ಬಿಟ್ರು. ತೆಗ್ದಾಗ ನಮ್ಮ ಅಪ್ಪಂಗೆ ಏನಿಸ್ತು, ನನ್ನ ಲೈಫ್ ಹಿಂಗೆ ಇರುತ್ತೆ ಅನ್ಕೊಂಬಿಟ್ರು. ಯಾವುದೇ ಚಾನಲ್ ಹಾಕಿದ್ರು ನಮ್ಮ ಅಪ್ಪಂದು 2 ಸೀರಿಯಲ್ ಇರೋದು, ಅವಾಗ ಯಾವ್ದು ಸುಪ್ರಭಾತ ಅಂತ ಚಾನಲ್ ಇರೋದು, ಕಾವೇರಿ ಅಂತ ಚಾನಲ್ ಇರೋದು. ಅವಾಗ ಅದು ಸ್ವಲ್ಪ ವರ್ಷ ಬಂದು ಹೋಗ್ಬಿಡ್ತದೆ ಚಾನಲ್, ಕೆಲವು ಹೊಸ ಕನ್ನಡ ಚಾನಲ್ಸ್, ಆ ಕನ್ನಡ ಎಲ್ಲ ಚಾನಲ್ಲೂ 2 ಸೀರಿಯಲ್ ಇರೋದು. ಸೊ ನಮ್ಮಪ್ಪ ಹಿಂಗೆ ಇರುತ್ತೆ ಅನ್ಕೊಂಬಿಟ್ರು. ಬಟ್ ಹೋಗ್ತಾ ಅದೇ ಅದು ಡಿಮ್ಯಾಂಡ್ ಕಮ್ಮಿ ಆಯಿತು, ಡಿಮ್ಯಾಂಡ್ ಕಮ್ಮಿ ಆಗ್ತಾ ಇವ್ರಿಗೂ ಯಾಕೆ ಡಿಪ್ರೆಷನ್ ಜಾಸ್ತಿ ಆಗೋಯ್ತು. ಆ್ಯಂಡ್ ನಮ್ಮ ಅಪ್ಪನ ಟೈಮ್ ಅವರು ಏನು, ನಮ್ಮ ಅಪ್ಪನ ಬ್ಯಾಚ್ ಅವರು ಆರ್ಟಿಸ್ಟ್ಗಳಿರ್ತಾರಲ್ವ, ಅದು ಅದಕ್ಕಿಂತ ಮುಂಚೆದು ಅಥವಾ ಸ್ವಲ್ಪ ವರ್ಷ ಮುಂದೆನೂ ಅಷ್ಟೇ, ಒಂದು ಮಾತು ಹೇಳ್ತಾಯಿದ್ರು ನಮ್ಮಪ್ಪ ನನಗೆ, ಅದು ಯಾಕೋ ಕೇಳಿದ್ರೆ ಇವಾಗಲೂ ನನಗೆ ಅದು ಅಷ್ಟೊಂದು ಆಗಲ್ಲ. ನಮ್ಮಪ್ಪ ಹೇಳ್ತಾ ಅಂದ್ರೆ, ನನಗೆ ಇದು ಬಿಟ್ಟು ಬೇರೆ ಏನು ಬರಲ್ಲ, ನನಗೆ ಆ್ಯಕ್ಟಿಂಗ್ ಬಿಟ್ಟು ಬೇರೆ ಏನು ಬರಲ್ಲ, ನನಗೆ ಇದೆಲ್ಲ ಬರಲ್ಲ, ಈ ಡೈಲಾಗ್ ಅಂತ ನನಗೆ ಆಗ್ತಾ ಇರಲ್ಲ. ಅಲ್ಲ ಇವಾಗ ಸರ್ವೈವಲ್ ಟೈಮ್ ಇದೆ, ಸರ್ವೈವ್ ಆಗೋ ಟೈಮಲ್ಲಿ ಯು ಹ್ಯಾವ್ ಟು ಡೂ ವಾಟ್ ಎವರ್ ಇಟ್ ಟೇಕ್ಸ್, ನಿಂದ ನಾವೇ ನಮ್ಮನ್ನು ನಾವು ಬಚಾವ್ ಮಾಡ್ಕೋಬೇಕಂದ್ರೆ ಏನು ಬೇಕಾದ್ರೆ ಮಾಡೋಕೆ ಕಡಿ ಇರಬೇಕು. ನಮ್ಮಪ್ಪ ಇಲ್ಲ ನಾನು ಅದೆಲ್ಲ ಮಾಡಲ್ಲ, ನನಗೆ ಇದೊಂದೇ ಬರೋದು ಅನ್ನೋರು. ನನಗೆ ಅದು ಇಷ್ಟನೇ ಆಗ್ತಾಯಿಲ್ಲ ಅಪ್ಪ, ಏನಪ್ಪ ನೀನು ಹೋಗಿ ಅಟ್ಲೀಸ್ಟ್ ಯಾವ್ದೊಂದು ಬೇರೆ ಕೆಲಸ ಅಟ್ಲೀಸ್ಟ್ ಹೋಗಿ ಬರೋ ಥರ ಹೋದ್ರು ನಮ್ಮಪ್ಪ ಇವಾಗ ಖುಷಿಯಾಗಿರೋರು ಹೆಂಗೋ. ಬಟ್ ನಮ್ಮ ಅಪ್ಪಂಗೆ ಏನಂದರೆ, ನಾನು ಆ್ಯಕ್ಟರ್ ಆಗಿ ಸ್ಟಾರ್ ಆದ್ರೇ ಅದು ಸಕ್ಸಸ್ಸು, ಬೇರೆ ಏನೇ ಆದ್ರೂ ಅದು ಫೇಲ್ಯೂರ್ ಅಂದ್ಕೊಂಬಿಟ್ಟಿದ್ರು, ಬೇರೆ ಏನೇ ಆದರೂ ನನ್ನ ಲೈಫಲ್ಲಿ ನನ್ನ ಫೇಲ್ಯೂರು ಅನ್ನೋ ಥರ ಅವ್ರ ಮನಸ್ಸಿಗೆ. ಸೊ ತುಂಬ ಈ ವಿಷಯದಲ್ಲಿ ಅವ್ರು ತುಂಬ ನೊಂದ್ಬಿಟ್ರು. ನಾನು ಹೇಳ್ತಾ ಇದ್ದೆ, ಅಪ್ಪ ನೀನೇ ಹೋಗಿ ಕೇಳಪ್ಪ. ಒಂದಿನ ಏನಾಯಿತು, ನಮ್ಮ ಅಪ್ಪನಿಗೆ ನಾನೇ ಸ್ವಲ್ಪ ಪುಷ್ ಮಾಡೋಣ ಅಂದ್ಬಿಟ್ಟು ಒಂದಿನ ಹೇಳಿದೆ ಅಂದರೆ, ಅಪ್ಪ ಒಂದು ಕೆಲಸ ಮಾಡೋಣ,
ಇನ್ನೊಂದು ಸೀನಿಯರ್ ಆ್ಯಕ್ಟರ್ಸ್ಗೆ ದಯವಿಟ್ಟು ಎಲ್ಲರೂ ಹೆಲ್ಪ್ ಮಾಡಬೇಕು, ಪುಷ್ ಮಾಡಬೇಕು. ಐದರ್ ಬೈ ಅವ್ರಿಗೆ ಆನ್ಲೈನ್ ಕಾಂಟೆಂಟಲ್ಲಿ ಹೆಲ್ಪ್ ಮಾಡೋ ಥರನೋ, ಇವಾಗ ಅವ್ರಿಗೊಂದು ಯೂಟ್ಯೂಬಲ್ಲಿ ರೆವಿನ್ಯೂ ಹೇಗೆ ಬರುತ್ತೆ ಅಂತ ಹೇಳ್ಕೊಡೋ ಥರನೋ. ಸೊ ಸೀನಿಯರ್ ಆ್ಯಕ್ಟರ್ಸ್ ಜಸ್ಟ್ ಆ್ಯಕ್ಟ್ ಮಾಡಿ ಅವ್ರಿಗೆ ರೆವಿನ್ಯೂ ತಲುಪಿಸೋ ಅಂಥ ಕೆಲಸಗಳು ನಮ್ಮಂಥವ್ರು ಮಾಡಬೇಕು. ಅಟ್ಲೀಸ್ಟ್ ಅವ್ರ ಮಕ್ಕಳನ್ನ ಈ ಸೀನಿಯರ್ ಆ್ಯಕ್ಟರ್ಸ್ಗೆ ಮಾಡಿದ್ರೆ ಅವ್ರು ತುಂಬ ಖುಷಿ ಪಡ್ತಾರೆ, ಅವ್ರ ಆರ್ಟ್ ಫಾರ್ಮು ಹಂಗೆ ಉಳಿದಿರುತ್ತೆ ಅಂತ. ಯಾಕಂದರೆ ಇವಾಗ ನಮ್ಮ ಅಪ್ಪ ಇದ್ದಿದ್ರೆ ನಮ್ಗೆ ಹೆಂಗೆಲ್ಲ ಏನೇನೋ ಮಾಡ್ಬೋದಾಗಿತ್ತಲ್ಲ ಅನಿಸ್ತಾ ಇದೆ. ಒಳ್ಳೆ ಒಳ್ಳೆ ಸ್ಕೆಚ್ಗಳು ನಮ್ಮ ಅಪ್ಪಗೆ, ಒಳ್ಳೆ ರೋಲ್ಗಳು ಕೊಟ್ಬಿಟ್ಟು ನಮ್ಮ ಅಪ್ಪಂದು ಕೆರಿಯರ್ನ ವಾಪಸ್ ರಿವೈವ್ ಮಾಡ್ತಾ ಇದ್ದೆ ಇವಾಗ. ನನಗೆ ಇವಾಗ ಅನ್ಸ್ತು, ನಾನು ನನ್ನ ತಮ್ಮ ಅದೇ ಮಾತಾಡ್ಕೊತಾ ಇರ್ತೀವಿ, ಬಟ್ ಇವಾಗ ಇಟ್ಸ್ ಟೂ ಲೇಟ್, ಇವಾಗ ಇಲ್ಲ ನಮ್ಮ ಅಪ್ಪ, ಏನು ಟೈಮ್ ಆಗಲಿಲ್ಲ ಬಿಡಿ. ಬಟ್ ಈ ಥರ ರೆವಿನ್ಯೂ ಮಾಡೋದ್ರ ಬಗ್ಗೆ ನನಗೆ ತುಂಬ ಅನಿಸ್ತಾ ಇದೆ. ಯಾಕಂದ್ರೆ ನಮ್ಮ ಅಪ್ಪ ಏನು ಹೇಳೋಕಂದ್ರೆ, ನಾನು ಯಾರನ್ನೂ ಹೋಗಿ ಕೆಲಸಕ್ಕೆ ಕೇಳಲ್ಲ, ನಾನು ಯಾರನ್ನೂ, ಈ ಕಲಾವಿದಕ್ಕೆ ಸ್ವಾಭಿಮಾನ ತುಂಬ ಇರುತ್ತೆ ಅಂದರೆ ಇವು ಎಸ್ಪೆಷಲಿ ಆ ಒಂದು ಬ್ಯಾಚಲ್ಲಿದ್ದವ್ರಿಗೆ ನಾನು ಯಾರನ್ನೂ ಕೇಳಲ್ಲ, ಅವರೇ ಕರೀಲಿ ಅವರೇ ಕರೀಲಿ ಅಂದ್ರೆ ಹೆಂಗೆ ಕಾಯೋಕ್ಕಾಗುತ್ತೆ ನಾವು, ಎಷ್ಟು ಜನ ಅಂತ ನಮ್ಮ ಜ್ಞಾಪಕ ಇಟ್ಕೊಂಡಿರ್ತಾರೆ. ನನಗೆ ಅನಿಸಿದ ಅದೇನೆ, ನನಗೆ ಕೆಲಸ ಬೇಕಿದ್ರೆ ನನಗೆ ಕೇಳಬೇಕು, ನನಗೆ ಹೆಲ್ಪ್ ಬೇಕಿದ್ರೆ ನನಗೆ ಕೇಳಬೇಕು. ಏನು ತಪ್ಪಿಲ್ಲ, ನೀವು ಮಿಸ್ಯೂಸ್ ಮಾಡ್ಕೊಂಡ್ರೆ ತಪ್ಪು, ನೀವು ಹೆಲ್ಪ್ ಕೇಳೋದ್ರಲ್ಲಿ ಅದೇ ಏನು ತಪ್ಪಿಲ್ಲ. ಅಕ್ಸೆಪ್ಟಿಂಗ್ ದ ಸಿಚುವೇಶನಲ್ಲಿ ಏನು ತಪ್ಪಿದೆ, ನನ್ನ ಸಿಚುವೇಶನ್ ಕರೆಕ್ಟ್ಲಿ ಇವಾಗ ಹಿಂಗಿದೆ, ಇದರಲ್ಲಿ ನಾನು ಏನು ಬೆಸ್ಟ್ ಮಾಡ್ಬೋದನ್ನು, ಅಂಥದ್ದು ಬೆಸ್ಟ್ ಸಿಚುವೇಶನ್ ಅದು. ಬಟ್ ಅದು ಮಾಡ್ತಾ ಇರಲಿಲ್ಲ. ನಾನೊಂದು ದಿನ ಹೇಳಿದೆ, ಅಪ್ಪ ಒಂದು ಕೆಲಸ ಮಾಡೋಣ, ನಾನು ಅವಾಗ ದುನಿಯಾ ಟೈಮು, ದುನಿಯಾ ಮುಂಗಾರು ಮಳೆ ಟೈಮ್, ನಾನು ಹೇಳ್ತಾ ಇದ್ದೆ ಅಪ್ಪ ಒಂದು ಕೆಲಸ ಮಾಡೋಣ, ನಾನು ಎಲ್ಲ ಡೈರೆಕ್ಟರ್ಸ್ದು ನಾನು ಹೆಸರು ಲಿಸ್ಟ್ ಮಾಡ್ತೀನಿ, ಓಕೆ, ಎಲ್ಲರದು ಲಿಸ್ಟ್ ಮಾಡ್ತೀನಿ. ಇನ್ನೊಂದು 20 ಡೈರೆಕ್ಟರ್ ಸಿಗ್ಬೋದಾ, 20-25 ಡೈರೆಕ್ಟರ್ ಸಿಗ್ಬೋದಾ, ಎಲ್ರೂ ನಾವು ಮೀಟ್ ಮಾಡೋಣ. ನಾನು ಇನ್ನೊಂದು ಸಲ ಮೀಟ್ ಮಾಡಿಬಿಟ್ಟು ನೀನು ಅವ್ರಿಗೆ ಹೇಳು, ಸರಿ ಏನೋ ಚಾನ್ಸ್ ಇದ್ರೆ ನಂಗೆ ಹೇಳಿ ಅಂತ ಮಾತಾಡಪ್ಪ, ಹಿಂಗೆ ನನಗೆ ಬೇಕು ಅಂತ ಹೇಳು. ಆ 20ರಲ್ಲಿ ಒಬ್ಬ ಕರೆಯಲ್ವಾ, ಇದು ನನ್ನ ಐಡಿಯಾ ಆಯಿತು. ಆದರೂ ನಾವಪ್ಪ ಇಲ್ಲ ಇಲ್ಲ ಅಂದ್ಬಿಟ್ಟು ಹಂಗೇ ಪಾಪ ಒಬ್ಬರೇ ಹಂಗೆ ನೊಂದ್ಕೊಂಬಿಡು. ಏನಪ್ಪ ಇದು, ನೀನು ಯಾಕಪ್ಪ ಮಾಡ್ತಾ ಇದ್ದ, ನೀನೇ ಹೋಗಿ ಏನು, ಇಟ್ಸ್ ಓಕೆ, ಆರ್ ಡೂ ಎನಿಥಿಂಗ್ ಎಲ್ಸ್. ಇಲ್ಲ, ನಾನು ಕಲಾವಿದ, ನನಗೆ ಇದು ಬಿಟ್ಟು ಬೇರೆ ಬರಲ್ಲ, ನಾನು ಕೇಳಲ್ಲ, ಅವಾಗ ಹೊರಗೆ ಬಂದರೆ ನಾನು ಮಾಡ್ತೀನಿ. ಈ ಮೆಂಟಾಲಿಟಿಲಿ ಹಿ ಸ್ಟೇಡ್ ಎಟ್ ಹೋಮ್ ತುಂಬ. ಆಮೇಲೆ ಇನ್ನೊಂದು ದೊಡ್ಡ ತಪ್ಪು ನಮ್ಮ ಅಪ್ಪ ಮಾಡಿದ್ದೇನೆಂದರೆ ಫ್ರೆಂಡ್ಸ್ನೆಲ್ಲ ಕಟ್ ಮಾಡಿಬಿಟ್ರು. ಅದೇನಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು. ಇವಾಗ ನಮ್ಮ ಅಪ್ಪನ ಜೊತೆ ಆ CPRI ಆಫೀಸಲ್ಲಿ ಕೆಲಸ ಮಾಡಿದ್ರೆ ತುಂಬ ಜನ ಕೊಲೀಗ್ಸ್ ಇದ್ರು, ಅವ್ರ ಜೊತೆ ಕ್ಲೋಸ್ ಆಗಿ ಇರ್ಬೋದಾಗಿದ್ದೀವಿ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಜೊತೆ ಕ್ಲೋಸ್ ಆಗಿದ್ದೀನಿ, ಏನಾದರೂ ಪ್ರಾಬ್ಲಮ್ ಬಂದರೆ ಅವ್ರು ಇರ್ತಾರೆ ನನ್ನ ಹತ್ರ, ನನಗೇನೋ ಡೌಟ್ಸ್ ಇದ್ರೆ ಅವ್ರನ್ನ ಕೇಳ್ಕೊತೀನಿ, ಏನಾದರೂ ಸಹಾಯ ಬೇಕಂದ್ರೆ ನಾನು ಕೇಳ್ತೀನಿ, ಸೆಕೆಂಡ್ ಒಪಿನಿಯನ್ ಬೇಕಾದ್ರೆ ಕೇಳ್ತೀನಿ. ನಮ್ಮ ಅಪ್ಪ ಇದನ್ನು ಕಟ್ ಮಾಡಿಬಿಟ್ರು, ಫ್ರೆಂಡ್ಸ್ನೆಲ್ಲ ಕಟ್ ಮಾಡಿಬಿಟ್ರು. ಏನಕ್ಕಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನಾನು ಸೂಪರ್ ಸ್ಟಾರ್ ಆಗಬೇಕಾಗಿತ್ತು, ಆಗೋಕ್ಕಾಗಿಲ್ವೇ, ನಾನು ಏನೋ ಮಾಡೋಣ ಅಂತ ಬಂದೆ ಅದಾಗಲಿಲ್ಲ, ಸೊ ನಾನು ಇವ್ರದೆಲ್ಲ ಹೆಂಗೆ ನಾನು ಮುಖ ತೋರಿಸ್ಲಿ, ಈ ಥರ ಕಟ್ ಮಾಡ್ಬಿಟ್ರಲ್ಲ, ನನಗೆ ಅದೇ ಅನಿಸಿದ್ದು. ಸೊ ಈ ವಯಸ್ಸಾದ ಕಾಲಕ್ಕೆ ನಿಮಗೆ ಫ್ರೆಂಡ್ಸ್ ಬೇಕೇ ಬೇಕು, ಯಾಕಂದರೆ ನಿಮ್ಮ ಜರ್ನಿ ಥರ ಸಿಮಿಲರ್ ಜರ್ನಿ ನಡೀತಾ ಇರೋ ನಿಮ್ಮ ಫ್ರೆಂಡ್ಸ್ದೇನೆ, ಬೇರೆ ಎಲ್ಲರೂ ಐದರ್ ನಿಮಗಿಂತ ವಯಸ್ಸಾಗಿರ್ತಾರೆ ಇಲ್ಲ ನಿಮಗಿಂತ ಹಿಂದೆ ಇರ್ತಾರೆ, ಫ್ರೆಂಡ್ಸ್ ಮಾತ್ರ ನಿಮ್ಮ ಜೊತೆ ಪ್ಯಾರಲಲ್ಲಾಗಿ ನಡೀತಾ ಇರ್ತಾರೆ. ಸೊ ನಿಮ್ಮ ಸಿಚುವೇಶನ್ ಅವ್ರಿಗೆ ಅರ್ಥ ಆಗುತ್ತೆ, ಹೆಲ್ತ್ ಬಗ್ಗೆ ಆಗಲಿ, ಮಕ್ಕಳ ಬಗ್ಗೆ ಆಗಲಿ, ಇಲ್ಲಿ ಪೇರೆಂಟ್ಸ್ ಬಗ್ಗೆ ಆಗಲಿ, ಹೆಂಡತಿ ಬಗ್ಗೆ ಪ್ರಾಬ್ಲಮ್ ಏನಾದ್ರು ಏನೇ ಇದ್ರೂ ನೀವು ಶೇರ್ ಮಾಡ್ಕೋಬೇಕು, ಫ್ರೆಂಡ್ಸ್ ಬೇಕೇ ಬೇಕು. ಸೊ ನಾನು ಅದನ್ನು ನಾನು ಡಿಸೈಡ್ ಮಾಡಿದೆ, ನಮ್ಮ ಅಪ್ಪನ ಥರ ನಾನು ಫ್ರೆಂಡ್ಸ್ ಕಟ್ ಆಫ್ ಮಾಡಬಾರ್ದು, ಒಂಟಿ ಥರ ಕಾಡ್ಬಿಡ್ತು, ಒಂಟಿ ಆಗ್ಬಿಟ್ರು, ಯಾವ್ದಾನ ಬಂದರೆ ಮಾಡೋರು, ಇಲ್ಲ ಅಂದರೆ ಸುಮ್ಮನೆ ಮನೇಲಿ ಇರ್ತಾ ಇದ್ರು. ತುಂಬ ನನಗೆ ಇದೆಲ್ಲ ನೋಡಿ ನೋಡಿ ಸಾಕಾಗ್ಬಿಡೋದು, ಏನಪ್ಪ ಇದು ಅಂದರೆ, ಸಿ ನಮಗೇನು ಬೇಡ, ಐ ವಿ ವಾಂಟ್ ಹಿಮ್ ಟು ಬಿ ಹ್ಯಾಪಿ, ಅವ್ರು ಹ್ಯಾಪಿ ಆಗಿದ್ರೆ ಸಾಕು ಅಂತ, ಅದನ್ನು ಇರ್ತಾ ಇರಲ್ಲ, ಅದನ್ನು ಏನೋ ಒಂಥರ ಸುಮ್ಮನೆ ಇರೋರು. ಬಟ್ ದಿಸ್ ವಾಸ್ ಹಿಸ್ ಸ್ಟ್ರಗಲ್, ಅವ್ ಮೆಂಟಲಿ ಹಿ ವಾಸ್ ಸ್ಟ್ರಗ್ಲಿಂಗ್, ಮೆಂಟಲಿ ವಾಸ್ ಗೋಯಿಂಗ್ ಥ್ರೂ ಸಮ್ ಡಿಪ್ರೆಷನ್ ಟೈಪ್ ಏನೋ, ಬಟ್ ಔಟ್ ಸೈಡ್ ಹಿ ವಾಸ್ ಅ ವೆರಿ ಕಾಮಿಡಿ ಪರ್ಸನ್. ಓಕೆ ಓಕೆ, ಎರಡು ಮುಖ ಇರೋ ತರ ಇತ್ತು ಅವ್ರಿಗೆ, ಒಂದು ಫುಲ್ ಡಿಪ್ರೆಷನ್ ನಿಮಗೆ ಬಂತ, ನನಗೆ ಬಂತು ಏನೋ ಗೊತ್ತಿಲ್ಲ. ಹೆವಿ ಕಾಮಿಡಿ ಬಿಟ್ಟರೆ ಇದು ಹೆವಿ ಬೈಪೋಲಾರ್ ಟೈಪ್, ಹೆವಿ ಕಾಮಿಡಿ ಇಲ್ಲ ಹೆವಿ ಸೈಡ್ ಹಂಗಿರೋ ಪಾಪ. ಡೈಲಿ ಎವ್ರಿ ಸಿಂಗಲ್ ಡೇ ನೋಡ್ತಾ ಇದ್ದೀವಿ ಫಿಲಮ್, ಬರೀ ನಾನಾ ಪಾಟೇಕರ್ದು, ನಾನಾ ಪಾಟೇಕರ್ದು ಬಿಗ್ಗೆಸ್ಟ್ ಫ್ಯಾನು. ಡೈಲಿ ನೀವು ಹಾಕಿದ್ರೆ ಕಾಂತಿವೀರು ಬಿಟ್ರೆ ಯಶವಂತ್ ಬಿಟ್ರೆ ಅಂಗಾರು ಬಿಟ್ರೆ ಬರೀ ನಾನಾ ಅಪ್ತಕ್ ಚಪ್ಪನ್ನು, ಆಮೇಲೆ ಇನ್ನೊಂದು ಗ್ಯಾಂಗ್ ಅಂತ ಒಂದು ಫಿಲಮ್ ಇತ್ತು, ಬರೀ ನಾನಾ ಪಾಟೇಕರ್ದು ಇಷ್ಟು ಸಿಡಿ ಇದೆ ನಮ್ಮ ಮನೇಲಿ. ನಾನಾ ಪಾಟೇಕರು ನೋಡಿರಲ್ಲ ಆ ಫಿಲಮ್ಗಳು, ಅದನ್ನು ಡೈಲಿ ನಮ್ಮ ಬರೀ ನಾನಾ ಪಾಟೇಕರ್ದೆ ನೋಡೋ ಅಗ್ನಿ ಸಾಕ್ಷಿ. ಅದೇನೋ ಗೊತ್ತೆ, ಅವ್ನ ಕ್ಯಾರೆಕ್ಟರ್ ಹಿಂಗೆ ರಫ್ಫಾಗಿ ಹಿಂಗೆ ಮಾತಾಡೋದು ಇಷ್ಟ. ನಾನಾ ಪಾಟೇಕರ್ ಫ್ಯಾನು, ಸಾಕ್ಷಾತ್ಕಾರ ಎವ್ರಿ ಸಿಂಗಲ್ ಡೇ ಸಾಕ್ಷಾತ್ಕಾರ ಹಾಕೋರು. ಅದೇನೋ ಗೊತ್ತಿಲ್ಲ, ಅವಾಗ ನಮ್ಮ ಅಪ್ಪ ಮ್ಯಾನ್ಯುವಲ್ ಟ್ರೆಡ್ಮಿಲ್ ಇತ್ತು ಒಂದು, ಆ ಟ್ರೆಡ್ಮಿಲಲ್ಲಿ ವಾಕ್ ಮಾಡ್ತಾ ಮಾಡ್ತಾ ಒಂದು ಮೂವಿ ನೋಡ್ತಾ ಇರಬೇಕು, ಅಲ್ಲಿ ಮ್ಯಾನ್ಯುವಲ್ ಟ್ರೆಡ್ಮಿಲ್ ಮಾಡ್ತಾ ಮಾಡ್ತಾ ಟೈಮ್ ಪಾಸ್ ಆಗಬೇಕಲ್ಲ, ಅಲ್ಲಿ ಫಿಲಮ್ ಹಾಕ್ಬಿಡೋರು. ಸಾಕ್ಷಾತ್ಕಾರ ಅಂತೂ ಎಷ್ಟು ನೋಡಿದ್ದೀನಿ ಅಂದ್ರೆ ನಾನು, ಎವ್ರಿ ಡೈಲಾಗ್ ಅದೊಂಥರ ಬಯಹಾರ್ಟ್ ಆದಂಗೆ, ಅದೇನೋ ನೋಡೋರು ಅದರಲ್ಲಿ, ಅವ್ರಿಗೇನೋ ಅದ್ರಲ್ಲಿ ಖುಷಿ ಸಿಗೋದು ಸುಮ್ಮನೆ ಏನೋ ಅಂತಾರೆ. ಅದ್ರ ಬಗ್ಗೆ ಹೇಳೋರು, ನೋಡು ಸಾಕ್ಷಾತ್ಕಾರಲ್ಲಿ ಇದು ಲೈಫ್ ಲೆಸನ್ಸ್ ಇದೆ ತಗೋ ಅನ್ನೋ ಥರ. ಅಯ್ಯೋ ಸರಿ ಓಕೆ ಅಂದ್ಬಿಟ್ಟು ಅದರಲ್ಲೂ ಕೆಲವು ಲೈನ್ಸಲ್ಲಿ ತುಂಬ ಮೆಮೊರಬಲ್ ಆಗಿರೋದು, ಸತತ ಪ್ರಯತ್ನವೇ ಸಾಧನೆಯ ರಹಸ್ಯ, ಇದೆಲ್ಲ ಲೈನ್ಸ್ ಅದರಲ್ಲಿ. ಆಮೇಲೆ ಬಾಲಕೃಷ್ಣ ಅವ್ರದ್ದು ಒಂದು ಡೈಲಾಗ್ ಇದೆ, ಸಕ್ಕದಾಗಿದೆ,
ನಾಗಮ್ಮ ನಾಗಮ್ಮ, ನೀನು ನಿನ್ನ ಮಗ ಯಾವ ಥರ ಅಂತ ನನಗೆ ಗೊತ್ತಮ್ಮ. ಊದುಬತ್ತಿ ಹಚ್ಕೊಂಬ ಅಂದರೆ ನೀವು ಊರಿಗೆ ಬೆಂಕಿ ಹಚ್ಕೊಂಬರ್ತೀರ ಆ ಥರ ನೀವು ಅಂತ ನನಗೆ ಗೊತ್ತಿಲ್ವಾ ಅಮ್ಮ ಅಂತ ಈ ಥರ ಲಾಟ್ ಆಫ್ ಲೈನ್ಸ್ ಅಂತ ಈ ಥರ ಏನೋ ಒಂಥರ ಕಾಮಿಡಿ ಲೈನ್ಸ್ ಚೆನ್ನಾಗಿತ್ತು. ಬಟ್ ಡೈಲಿ ನೋಡಿ ನೋಡಿ ನಮಗೆ ಫೋರ್ಸ್ಫುಲ್ಲಿ ನೋಡ್ತಾ ಇದ್ವಿ ನಾವು ಸಾಕ್ಷಾತ್ಕಾರ ನಾವಪ್ಪ ಅದರಲ್ಲಿ ಹಾಗೊಂಗಲ್ಲೇ ಹೋಗ್ಬಿಡೋ. ಓಕೆ ಓಕೆ, ಹಿಂಗೆ ನಡೀತೋ ಎಲ್ಲ ನಡೀತೋ. ಬಟ್ ಆಫ್ ಸ್ಕ್ರೀನ್ ಹಿ ವಾಸ್ ಅ ವೆರಿ ಅದೇ ನಾರ್ಮಲಿ ಹಿ ವಾಸ್ ವೆರಿ ಹ್ಯಾಪಿ, ಬಟ್ ಅದರ್ವೈಸ್ ಹಿ ವಾಸ್ ವೆರಿ ಒಂಥರ ಒಂಟಿಯಾಗಿರೋರು. ಏನು ಮಾಡ್ತಾ ಇರಲ್ಲ, ಎಲ್ಲ ನಾಚೆ ಹೋಗೋದ್ರೆ ಹೋಗ್ತಾ ಇರಲ್ಲ. ಚೆನ್ನಾಗಿ ಬುಕ್ಸ್ ಓದೋರು, ಚೆನ್ನಾಗಿ ಬುಕ್ಸ್ ಅದು ಇದು ಬುಕ್ಸ್ ಓದೋರು, ಮೂವೀಸ್ ನೋಡೋರು ಅಷ್ಟೇ. ನಮ್ಮ ಹತ್ರ ಯಾರ ಹತ್ರ ಹೇಳ್ಕೊತಾ ಇರಲ್ಲ. ನನ್ನ ತಪ್ಪು ಇವಾಗ ವಾಪಸ್ ಹಿಂದೆ ತಿರುಗಿ ನೋಡಿದ್ರೆ ಏನಾಗುತ್ತಂದರೆ ನಾನೇನು ಮಾಡಿಬಿಟ್ಟೆ, ನಮ್ಮ ಅಪ್ಪನ್ನ ಸಿ ತಂದೆ ತಾಯಿ ದೇವ್ರು ಅಂತಾರೆ ನಿಜ, ಬಟ್ ನನ್ನ ಪ್ರಕಾರ ನೀವು ತಂದೆ ತಾಯಿನ ದೇವ್ರ ಸ್ಥಾನದಲ್ಲಿ ಇಡೋ ಬದಲು ನೀವು ನಿಮ್ಮ ಸ್ಥಾನದಲ್ಲೇ ಇಡಿ. ಡೋಂಟ್ ಸಿ ದಮ್ ಆಸ್ ಗಾಡ್. ಅವಾಗ ಏನಾಗುತ್ತೆ, ನೀವು ಸ್ವಲ್ಪ ಹೈಯರ್ ಪವರಲ್ಲಿ ಇಟ್ಬಿಡಿರ್ತೀರ ಅವ್ರಿಗೆ. ಅವರು ನಮ್ಮ ಥರನೇ ಅಂತ ಅಂದ್ಕೊಳ್ಳಿ, ಅವ್ರಿಗೂ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರಿಗೂ ಎಮೋಷನ್ಸ್ ಇರುತ್ತೆ, ಅವ್ರಿಗೂ ಪಾಪ ಏನೋ ಶೇರ್ ಮಾಡ್ಕೊಳೋಕ್ಕಾಗ್ತಾ ಇರಲ್ಲ. ನೀವು ಇಟ್ಸ್ ಬೆಟರ್ ಟು ಬಿಕಮ್ ಅ ಫ್ರೆಂಡ್ ಆಫ್ ಯುವರ್ ಪೇರೆಂಟ್ಸ್. ನನಗನ್ಸಿದ್ದು ಲುಕಿಂಗ್ ಬ್ಯಾಕ್ ನನಗೇನಿಸ್ತು ಅಂದರೆ ನಮ್ಮ ಅಪ್ಪನ ಜೊತೆ ನಾನು ಅಪ್ಪ ಭಯ ಭಕ್ತಿ ಅಪ್ಪ ಹಿಂಗಿದ್ದೆ, ಹಂಗಿರೋದು ಬೇಡ. ಯು ಕ್ಯಾನ್ ಬಿ ವೆರಿ ಕ್ಲೋಸ್ ಟು ಹಿಮ್ ಸೊ ದಟ್ ಅವರು ಅವ್ರ ಪ್ರಾಬ್ಲಮ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳಂಗಿರಬೇಕು. ಆ ಶೇರ್ ಮಾಡ್ಕೊಂಡಷ್ಟು ಅವ್ರು ಚೆನ್ನಾಗಿರ್ತಾರೆ, ನೀವು ಚೆನ್ನಾಗಿರ್ತೀರ, ನಿಮಗೇನು ರಿಗ್ರೆಟ್ಸ್ ಇರಲ್ಲ. ಇವಾಗ ನಂಗೆ ಅದೇ ರಿಗ್ರೆಟು, ನಾನು ಒಂಥರ ನಮ್ಮ ಅಪ್ಪನ ಭಯ ಭಕ್ತಿ ಅಂತ ಹಿಂಗಿದ್ನಲ್ಲ ಅನ್ನೋ ಥರ ಈ ನನ್ನ ಕ್ಲೋಸ್ ಆಗಿರ್ಬೋದಾಗಿತ್ತು. ಕ್ಲೋಸ್ ಆಗಿದ್ದಿದ್ರೆ ಏನಪ್ಪ ಅಂತ ಹೇಳಿದರೆ ಅವ್ರದ್ದೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ನನಗೆ ಹೇಳ್ಕೊಳ್ಳೋರು, ಏನು ಹೇಳ್ತಾನೇ ಇರಲಿಲ್ವೇ. ಇಲ್ಲಿ ನಂದೇ ತಪ್ಪು, ನಾನೇ ಸುಮ್ಮನೆ ಅವ್ರನ್ನ ಎಲ್ಲೋ ಒಂದು ಕಡೆ ಡಿಸ್ಟೆನ್ಸ್ ಆಗಿ ಹಿಂಗೆ ಇಟ್ಬಿಟ್ಟಿದ್ದೆ, ಪೂಜ್ಯ ಭಾವನೆಯಿಂದ ಇಟ್ಬಿಟ್ಟಿದ್ದೆ. ಬಟ್ ಹೀ ಈಸ್ ಆಲ್ಸೋ ಹ್ಯೂಮನ್. ನನ್ನ ಮನಸ್ಸಲ್ಲಿ ಏನು ಅನ್ಸೋದು ಅಂದರೆ ನಮ್ಮಪ್ಪ ತುಂಬ ಸ್ಟ್ರಾಂಗು, ಯಾವಾಗಲೂ ಸಾಕ್ಷಾತ್ಕಾರ ಯಶವಂತ್ ತಾನಾ ಪಾಟೇಕರ್ ಫಿಲಮ್ಗಳೇ ನೋಡ್ತಾ ಅಂದರೆ ಅವ್ರು ಸಕ್ಕ ಸ್ಟ್ರಾಂಗ್ ಇರ್ಬೋದು ಅಂತ ನನ್ನ ಅಸಂಪ್ಷನ್ನು. ಓಕೆ, ಈ ಒಳಗಡೆ ಅವ್ರು ಬೈತಾ ಅವ್ರೆ, ನಮ್ಗದು ಐಡಿಯಾ ಇಲ್ಲ. ನಮ್ಮಪ್ಪ ಸುಮ್ಮನೆ ಕೂತಿದ್ರೆ ಹೋಗ್ಬಿಡಿ ಏನೋ ಯೋಚನೆ ಮಾಡ್ತಾವ್ರೆ ಹಿಂಗೆ. ಅಪ್ಪನ ಫ್ರೆಂಡ್ ಥರ ನೋಡೋದು ಎಷ್ಟು ಮುಖ್ಯ ಅಂತ ನನಗೆ ಗೊತ್ತಾಯಿತು. ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ಇದ್ದಾಗ ತುಂಬ ಕ್ಲೋಸ್ ಟು ದೈ ಡ್ಯಾಡ್ಸ್ ಆ್ಯಕ್ಚುಲಿ. ಒಂಥರ ಆ ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋಕೆ ಹೋಗ್ಬಾರ್ದು. ನಾನು ಮಾಡ್ತಾ ಇದ್ದೆ ಯಾವ ಥರ ಅಂದರೆ ನನಗೆ ಪೂಜ್ಯ ಭಾವನೆಯಿಂದ. ನಮ್ಮಪ್ಪ ಅಂದರೆ ನಮ್ಮಪ್ಪ ಗ್ರೇಟು. ಸಾಕ್ಷಾತ್ಕಾರ ಫಿಲ್ಮಲ್ಲಿ ಪೃಥ್ವಿರಾಜ್ ಕಪೂರ್ ರೋಲ್ ಇದೆಯಲ್ಲ ಅಲ್ಲಿ ನಮ್ಮಪ್ಪ, ನಾವು ನಮ್ಮಪ್ಪ ತುಂಬ ಸ್ಟ್ರಾಂಗು, ತುಂಬ ಫೈಟರ್ ಥರ ಇರ್ತಾರೆ, ತುಂಬ ಸ್ಟ್ರಾಂಗ್ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಹಂಗೆ ಯೂಶ್ವಲಿ ಅವ್ರು ಇರ್ತಾರೆ, ಕೆಲವ್ರು ಇರೋಲ್ಲ. ಕೆಲವ್ರಿಗೆ ನಾವು ಸಾಥ್ ಕೊಡಬೇಕಾಗುತ್ತೆ, ಸಾಥ್ ಕೊಟ್ಟು ಪುಷ್ ಮಾಡಿದರೆ ನಮ್ಮಪ್ಪ ಇನ್ನೂ ಖುಷಿಯಾಗಿರೋವೇನು ಅಂತ ನನಗೆ ಇವಾಗ ಐ ಹ್ಯಾವ್ ದ ರಿಗ್ರೆಟ್. ಬಟ್ ನಮ್ಮ ತಮ್ಮ ತುಂಬ ಕ್ಲೋಸು. ನಮ್ಮ ತಮ್ಮ ಹೆಂಗಂದರೆ ನಾನು ನಮ್ಮ ತಮ್ಮ ಪೋಲ್ಸ್ ಅಪಾರ್ಟ್. ನಂದು ಬ್ಲಡ್ ಗ್ರೂಪ್ ಬಿ ಪಾಸಿಟಿವ್, ಒಂದು ಬಿ ನೆಗೆಟಿವ್. ಅವ್ನದು ಎಲ್ಲ ಆಪೋಸಿಟ್ಟು. ನನಗೇನು ಸರಿ ಅನಿಸುತ್ತೋ ಅವನಿಗದು ತಪ್ಪು ಅನಿಸುತ್ತೆ, ನನಗೇನು ತಪ್ಪು ಅನಿಸುತ್ತೋ ಅವನಿಗದು ಓಕೆ ಅನಿಸುತ್ತೆ. ಓಕೆ, ಐ ಆಮ್ ಎಮೋಷ್ನಲ್, ಹೀ ಈಸ್ ವೆರಿ ಪ್ರಾಕ್ಟಿಕಲ್. ಸೊ ಅವನು ತುಂಬಾ ಕ್ಲೋಸ್ ಇದ್ದ ನಮ್ಮ ಅಪ್ಪಂಗೆ. ಹಿ ವಾಸ್ ಅ ವೆರಿ ಪ್ರಾಕ್ಟಿಕಲ್ ಸಾರ್ಟ್ ಆಫ್ ಅ ಪರ್ಸನ್. ನಮ್ಮ ಅಪ್ಪಂಗೆ ತುಂಬ ಕ್ಲೋಸ್ ಆಗಿದ್ದ ಅವನು. ಲಾಸ್ಟ್ ಲಾಸ್ಟಲ್ಲಂತೂ ತುಂಬ ಕ್ಲೋಸ್ ಆಗೋಗ್ಬಿಟ್ಟ. ನಮ್ಮ ಅಪ್ಪನ ಇದು ಡ್ರೈವಿಂಗ್ ಹೇಳ್ಕೊಡ್ತಾ ಇದ್ರು ನಮ್ಮ ಅಪ್ಪ ನಮ್ಮ ತಮ್ಮನಿಗೆ. ಅವನು ನಮ್ಮ ತಮ್ಮ ಒಂದು ಟೈಮಲ್ಲಿ ಬಾಂಬೆಗೆ ಹೋಗ್ಬಿಟ್ಟಿದ್ದ, ಒಂದು ಟೂ ಇಯರ್ಸು. ಅವಾಗ ನಮ್ಮಪ್ಪ ತುಂಬ ನೊಂದು ಬಿಟ್ಟಿದ್ರು. ಅವಾಗ ಅವ್ನು ಕೆಲಸ ಸಿಕ್ತು ಅಂತ ಹೋಗಿದ್ದ. ಆ ಟೈಮಲ್ಲಿ ಇವ್ನು ಇಲ್ವಲ್ಲ ಅನ್ನೋದು ನಮ್ಮಪ್ಪಂಗೆ ತುಂಬ ಕಾಡ್ಬಿಟ್ಟು ಅವಾಗ ಒಂದು ಕ್ಲೋಸ್ ಎಲ್ಲ ಆಗ್ಬಿಟ್ಟಿದ್ದ ತುಂಬ. ನಮ್ಮಪ್ಪನ ಮುಂಬೈ ಎಲ್ಲ ಸುತ್ತಿಸಿ ಹಿಂಗೆಲ್ಲ ಮಾಡಿದ್ವಿ, ಮೇಲೆ ಕ್ಲೋಸ್ನೆಸ್ ಬೆಳೆದ್ಬಿಟ್ಟಿತ್ತು. ನನ್ನ ಜೊತೆ ನಮ್ಮಪ್ಪ ಕ್ಲೋಸ್ ಆಗ್ತಾ ಇರಲ್ಲ, ಯಾಕಂದರೆ ನಾನಂತ ಏನೋ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದೆ. ಅಪ್ಪ ಏನಪ್ಪ ಅಪ್ಪ ಏನಪ್ಪ ಊಟ ಆಯ್ತು ಅಷ್ಟೇ ಹೇಳ್ತಾ ಇದ್ದೀನಿ ನಾನು. ಮತ್ತೆ ಇನ್ನೇನಪ್ಪ, ಏನು ಜಾಸ್ತಿ ಕ್ಯಾಶುವಲ್ ಟಾಕ್ಸ್ ಮಾಡ್ತಾ ಇರಲ್ಲ ನಾನು. ಓಕೆ, ಅದರಿಂದ ಒಂದು ಡಿಸ್ಟೆನ್ಸ್ ಆಗೋಯ್ತೋ ಏನೋ. ಸೊ ನನಗೇನಂದರೆ ಕ್ಲೋಸ್ ಇರೋದು ಒಳ್ಳೆಯದು, ಸೊ ದಟ್ ಅವ್ರ ಪ್ರಾಬ್ಲಮ್ಸ್ ನಮ್ಗೆ ಹೇಳ್ಕೊತಾರೆ ಅನ್ನೋದು ಅದೊಂದು ಗೊತ್ತಾಯಿತು ನನಗೆ. ಬಟ್ ಹೋಗ್ತಾ ನಮ್ಮಪ್ಪ ಅವಕಾಶಗಳು ಬರೋದು ಅವಾಗವಾಗ, ಅವಕಾಶಗಳು ಬಂದಾಗ ಮಾಡೋರು, ಬರ್ದಾಗ ಸುಮ್ಮನೆ ಮನೇಲಿರೋರು ಇಷ್ಟೇ. ಹಿ ನೆವರ್ ಯೂಸ್ ಟು ಟ್ರೈ ಫಾರ್ ಸರ್ಚ್ ಮಾಡಿಲ್ಲ, ಸರ್ಚ್ ಮಾಡೋಕೆ ಹೋಗ್ತಾ ಇರಲ್ಲ. ನಾವೆಲ್ಲ ಹಂಗೆ ಕೇಳಬಾರ್ದು, ನಾವೆಲ್ಲ ಹಂಗೆ ಮಾಡಬಾರ್ದು. ನನಗದು ಈಗಿನ ಜನ್ರೇಷನ್ ಅವ್ರಿಗೆ ಈಗಿನ ಜನ್ರೇಷನ್ ಅವ್ರು ಮುಂದಿನ ಜನ್ರೇಷನ್ ಅವ್ರಿಗೆ ನನ್ನ ಸಜೆಷನ್ ಏನು ಅಂದರೆ, ಹಂಗೆ ಅಂದ್ಕೊಂಡು ಕೂತಿರಬೇಡಿ. ನಿಮಗೆ ಹೊಟ್ಟೆ ಹಸ್ದಾಗ ಕೇಳಲೇಬೇಕು. ನಿಮಗೆ ಚಾನ್ಸ್ ಬೇಕಾ, ಅವಕಾಶ ಬೇಕಾ, ನೀವು 100 ಕಡೆ ಕೇಳಿದ್ರೆ ಒಬ್ಬ ಇಬ್ಬರು ಕೊಡ್ಬೋದು. ಇಲ್ಲ ನಿಮ್ಗೆ ಏನೇ ಸಹಾಯ ಬೇಕಾದರೂ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಆಸ್ಕಿಂಗ್. ಅದನ್ನು ಮಿಸ್ಯೂಸ್ ಮಾಡ್ಕೊಂಬಿಡಿ ಅಷ್ಟೇ. ಬಟ್ ದೇ ಇಸ್ ನಥಿಂಗ್ ರಾಂಗ್ ಇನ್ ಆಸ್ಕಿಂಗ್. ಡೋಂಟ್ ಸೇ ನನಗೆ ಇದೊಂದೇ ಬರೋದು, ನಂಗೆ ಬೇರೆ ಯಾವುದು ಬರಲ್ಲ ಅಂತ. ಕಾಲದ ತಕ್ಕಂತೆ ನಾವು ಕುಣಿಲೇಬೇಕಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟು, ನಿಮ್ಮನ್ನ ನೀವು ಸೇವ್ ಮಾಡ್ಕೊಬೇಕು ಅನ್ನೋ ಮೈಂಡ್ ಸೆಟ್ ಬೇಕೇ ಬೇಕು. ಆ್ಯಂಡ್ ಫಾರ್ ಆಲ್ ದಿ ಆರ್ಟಿಸ್ಟ್ಸ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಫಸ್ಟು. ನೀವು ಆರಾಮಾಗಿ ನಿಮಗೆ ಏನು ಬೇಕೋ, ನಿಮಗೆ ಹೆಂಗೆ ಇನ್ಕಮ್ ಬೇಕೋ, ನೀವು ಸೈಡಲ್ಲಿ ಮಾಡ್ಕೊತಿರೋ ಏನು ಮಾಡ್ಕೊತಿರೋ, ಲೆಟ್ ಇಸ್ ಆಲ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ಸ್ ಅನ್ನೋದು ನನಗೆ ಇದರಿಂದ ಒಂದು ಹೇಳ್ಬೋದು, ಯಾಕಂದರೆ ನನ್ನ ತಂದೆ ನಾನು ನೋಡಿರೋದ್ರಿಂದ. ಸೊ ಎಲ್ಲದರಲ್ಲೂ ಅವರು ಹಿ ವಾಸ್ ವೆರಿ ಸಪೋರ್ಟಿವ್ ಆ್ಯಕ್ಚುಲಿ. ಹಿ ವಾಸ್ ಪ್ರಾಬಬ್ಲಿ ದ ಮೋಸ್ಟ್ ಸಪೋರ್ಟಿವ್ ಡ್ಯಾಡ್ ಆ್ಯಕ್ಚುಲಿ. ಇಬ್ಬರು ಪೇರೆಂಟ್ಸನು ಅಷ್ಟೇ, ಅಪ್ಪ ಅಮ್ಮ. ನಾನು ಟ್ರೈ ಮಾಡಿಲ್ದೇ ಇರೋ ಕೆರಿಯರ್ಗಳಿಲ್ಲ.
ನೀವು ಶುರುವಿಂದ ಲೆಕ್ಕ ತಗೊಂಡ್ರೆ ನಾನು ಫಸ್ಟು ಸಂಗೀತ ಕ್ಲಾಸ್ಗೆ ಹೋಗಿದ್ದೀನಿ, ವೋಕಲ್ ಸಿಂಗಿಂಗು. ಓಕೆ, ಸಂಗೀತ ಕ್ಲಾಸ್ಗೆ ಹೋಗೋದು, ಅಲ್ಲಿರೋ ಸಂಗೀತ ಟೀಚರ್ನ ಆಡ್ಕೊಳ್ಳೋದು, ಅವ್ರು ಹೆಂಗೆ ಆಡ್ತಾರೆ ಅಂತ. ರಾಘವೇಣು ಗೋಪಾ ಬಾಲ ರಾಜಿತ ಸದ್ಗುಣ ಜಯಶೀಲ ಇಲ್ಲ ಕೊಮುಕು ಭೋವೋ ಈ ಥರ ಅವ್ರಿಗೆ ಆಡ ಅವ್ರಿಗೆ ಆಡ್ಕೊಳ್ಳೋದು ನಾನು. ಅದೇನಂತ ಸರಿ ಗೊತ್ತೇ ಇಲ್ಲ ಪಾಪ, ದೇವ್ರದ ದೇವ್ರ ನಾಮನ ಅದೇನು ಗೊತ್ತೇ ಇಲ್ಲ, ಸುಮ್ಮನೆ ಹಿಂಗೆ ಜನರನ್ನ ಇಮಿಟೇಟ್ ಮಾಡೋದು ಅದು ಹತ್ತಲಿಲ್ಲ. ಆಮೇಲೆ ನೆಕ್ಸ್ಟ್ ನಾವು ಅಮ್ಮ ಏನು ಹೇಳೋದು ಅಂದರೆ ಸರಿ ಬೇರೆ ಏನು ಮಾಡ್ತೀಯಾ ಬೇರೆ ಏನಾದ್ರು ಕಲ್ತ್ಕೋ ಅಂತ ಮ್ಯೂಸಿಕ್ ಸೇರಿಕೊಂಡೆ. ಮ್ಯೂಸಿಕ್ ಗಿಟಾರ್ ತೊಗೊಂಡೆ, ಗಿಟಾರ್ 5,000 ರೂಪಾಯಿ ಕೊಟ್ಬಿಟ್ಟು ಗಿಟಾರ್ ತೊಗೊಂಡೆ. ಗಿಟಾರ್ ನಾರ್ಮಲಾಗಿ ಪ್ಲೇ ಮಾಡ್ತಾಯಿದ್ದೆ ನಾನು. ಅವಾಗೆಲ್ಲ ಆಲ್ ಓಕೆ ಎಲ್ಲ ನಾವೆಲ್ಲ ಒಟ್ಟಿಗೆ ಆಲ್ ಓಕೆ ಎಲ್ಲ ಹೋಗಿ ಒಟ್ಟಿಗೆ ಸೇರ್ಕೊಂಡಿದ್ದು. ಆಮೇಲೆ ಹೋಗಿ ಒಂದು ವಾರ ಆದಮೇಲೆ ಅವಾಗೆಲ್ಲ ಯಾರೂ ಬರಲಿಲ್ಲ ಅವ್ರ ಗ್ಯಾಂಗು, ನಾನು ಒಬ್ಬನೇ ಹೋಗ್ತಾ ಇದ್ದೆ. ಸ್ಟಾರ್ಟಿಂಗ್ ಎಲ್ಲ ಬರ್ತಾ ಇತ್ತು, ಆಮೇಲೆ ಆಮೇಲೆ ನೆಕ್ಸ್ಟ್ ಲೆವೆಲ್ ಕಾರ್ಡ್ಸು ಸ್ಕೇಲ್ಸ್ ಅಂದ್ರಲ್ಲ, ನೆಕ್ಸ್ಟ್ ಲೆವೆಲ್ಗೆ ಹೋದಾಗ ನಮ್ಗೆ ಯಾವಾಗ ತುಂಬ ಕಷ್ಟ ಅನಿಸ್ಬಿಡುತ್ತಲ್ಲ ಅದು ನಮ್ಮ ಫೀಲ್ಡಲ್ಲ ಅಂತ ಬಿಟ್ಬಿಟ್ಟು ಬಂದ್ಬಿಡ್ಬೇಕು. ನೆಕ್ಸ್ಟ್ ಲೆವೆಲ್ಗೆ ಹೋದಾಗ ಇದ್ರಲ್ಲಿ ಏನೋ ಇದೆ ಚೆಕ್ ಮಾಡೋಣ ಅಂತ ಹೋಗ್ತೀವಲ್ಲ ಅದು ನಮ್ಮ ಫೀಲ್ಡು. ಸೊ ಐ ಕೆಪ್ಟ್ ಆನ್ ಎಲಿಮಿನೇಟಿಂಗ್, ಅದು ಬಿಟ್ಟೆ. ನೆಕ್ಸ್ಟ್ ಇಮ್ರಾನ್ ಸರ್ದಾರಿಯಾ ಅವ್ರ ಹತ್ರ ಡ್ಯಾನ್ಸ್ಗೆ ಸೇರ್ಕೊಂಡಿದ್ದೆ. ಇಮ್ರಾನ್ ಸರ್ದಾರಿಯಾ ಮಾಸ್ಟರ್ ಅವರು ಅವಾಗ ಡಿಂಕೀಸ್ ಡ್ಯಾನ್ಸ್ ಅಂತ ಅವ್ರದ್ದು ಬಿ ಡಿ ಎ ಕಾಂಪ್ಲೆಕ್ಸ್ ಅಲ್ಲಿ ಇತ್ತು, ಅಲ್ಲಿ 1-2 ವರ್ಷ ಮಾಡಿದೆ. ಡ್ಯಾನ್ಸ್ ಇಂಟ್ರೆಸ್ಟ್ ಇತ್ತು ನನಗೆ, ಇವಾಗ ನಾನು ಡ್ಯಾನ್ಸ್ ವೀಡಿಯೋಸ್ ಎಲ್ಲ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ. ಡ್ಯಾನ್ಸು ಮಾಡಿದೆ ಡ್ಯಾನ್ಸ್, ಬಟ್ ಐ ಸ್ಟಿಲ್ ಲೈಕ್ ಡೂಯಿಂಗ್ ಆ್ಯಕ್ಚುಲಿ ಅದೇ ಪಾರ್ಟೀಸಲ್ಲಿ ಇಲ್ಲೇ ಹೋದ್ರು ನಾನು ಫುಲ್ಲು ಓ ಅಪ್ಪ ಅದು ಹೆಂಗೆ ಆಡ್ಬಿಟ್ಟಿರ್ತೀನಿ ಅಂದರೆ ಜನನೇ ಗಾಬರಿ ಆಗ್ಬಿಡ್ತಾರೆ, ಏನು ಗುರು ಒಂದು ಅಂತ. ಸೊ ಮೊನ್ನೆ ಇವರು ಶ್ರುತಿ ನಾಯ್ಡು ಮೇಡಮ್ ಅವ್ರದ್ದು ಒಂದು ಬರ್ಡೇ ಪಾರ್ಟಿನಲ್ಲಿ ನನ್ನ ಕರೆಸಿದ್ರು, ನಾನು ಹೋಗಿದ್ದೆ.